ಒಕ್ಕಲಿಗರ ಮನೆ ಅಂದ್ರೆ ಕಾಳ ಕಡಿ ನಿಟ್ಟ ಹಚ್ಚಿರ್ಬೇಕು ಮನ್ಯಾಗ, ಒಬ್ಬರ ಮನೆಯಾಗೂ ನಿಟ್ಟಿಲ್ಲ. ಹಾಲ ಮೊಸರ ಮಜ್ಜಿಗೆ ತುಪ್ಪ ಸಮೃದ್ಧ ಆಗಿರ್ಬೇಕು ಒಕ್ಕಲಿಗರ ಮನೆಯಾಗ, ಒಬ್ಬರ ಮನೆಯಾಗೂ ಎಲ್ಲಿ ನೋಡಕ್ಕೆ ಸಿಗೋದಿಲ್ಲ. ಒಕ್ಕಲಿಗರ ಹೊಲ ಅಂತಂದ್ರೆ ಹೆಂಗಿರಬೇಕು ಅಂತಂದ್ರೆ, ಹೊಲ ಇರಬೇಕು, ಹೊಲಕ್ಕೆ ಒಡ್ಡ ಇರಬೇಕು. ನಾ ಈಗ ನೋಡ್ಕೊಂತ ಬಂದೆ, ಒಡ್ಡುಗಳ ತೆಗೆದು ಹಾಕ್ಯಾರ. ಒಡ್ಡ ಇರ್ಬೇಕು, ಬರೀ ಒಡ್ಡಿದ್ರೆ ನಡೆಯಂಗಿಲ್ಲ, ಒಡ್ಡಿನ ಮ್ಯಾಗ ಗಿಡಗಳು ಇರ್ಬೇಕು. ಎಷ್ಟು ಗಿಡ ಇರ್ಬೇಕಂದ್ರೆ ಎಕರೆಗೆ 25 ಗಿಡ ಕನಿಷ್ಠ ಇರ್ಬೇಕು, ಕನಿಷ್ಠ. ಹಕ್ಕಿ ಪಕ್ಕಿ ಬಂದು ಕುಂದಿರ್ಬೇಕಲ್ಲಿ, ಅವು ಹಣ್ಣಿನ ಗಿಡಗಳು ಇರಬೇಕು, ಹೂವಿನ ಗಿಡಗಳು ಇರಬೇಕು, ನೆರಳು ಕೊಡುವಂಥ ಗಿಡಗಳು ಇರಬೇಕು. ಅವು ನೆಲದಾಗ ಹೋದವು ಗಿಡಗಳು ಅಂತಂದ್ರೆ, ಒಂದು ಗಿಡದ ಬೇರೆ ಸಣ್ಣ ಸಣ್ಣ ಹಿಡ್ಕೊಂಡು ಎಷ್ಟು ಇರ್ತಾವೆ ಅಂದ್ರೆ 35 ಕಿಲೋಮೀಟ್ರ್ ಉದ್ದ ಬೇರೆ ಇರ್ತಾವೆ. ಆ ಬೇರಿನ ಮ್ಯಾಗ ಯಾವಾಗಲೂ ನೀವು ಕೈ ಹಚ್ಚಿದ್ರಂದ್ರೆ ನಮ್ಮ ಇರ್ತೈತಿ, ಯಾವಾಗಲೂ ಹಸಿ ಇರ್ತೈತಿ. ಆ ಹಸಿಯೊಳಗೆ ಎಂಥ ಬ್ಯಾಕ್ಟೀರಿಯಾ ಇರ್ತಾವೆ ಅಂತಂದ್ರೆ, ಕಲ್ಲನ್ನು ಸಹಿತ ಪುಡಿ ಮಾಡಿ ಅದನ್ನು ಮಣ್ಣು ಮಾಡುವ ಸಾಮರ್ಥ್ಯ ಉಳ್ಳಂಥ ಬ್ಯಾಕ್ಟೀರಿಯಾಗಳು ಅವು ವಿಶೇಷವಾಗಿ ಆ ಬೇರಿನ ಮೇಲೆ ಆಡ್ತಿರ್ತಾವೆ. ಮ್ಯಾಗಿಂದ ಭೂಮಿ ಆಳದವರೆಗೆ ಭೂಮಿಯನ್ನು ಸೈಲ್ ಮಾಡ್ಕೊತ ಹೋಗಿ ನೀರು ಒಳಗೆ ತೊಗೊಂಡು ಹೋಗೋದು, ಗಾಳಿ ಒಳಗೆ ತೊಗೊಂಡು ಹೋಗೋದು, ಭೂಮಿಯನ್ನು ಸಜೀವವನ್ನಾಗಿಡುವಂಥ ಕೆಲಸವನ್ನು ಗಿಡಗಳು ಮಾಡ್ತಾವೆ. ನಾವೇನು ತಿಳ್ಕೊಂಡೀವಿ, ಬರೇ ಹಣ್ಣು ಕೊಡು ಕಷ್ಟ ಗಿಡ ಅಂತಾರ ಅಂತ. ಗಿಡ ಮ್ಯಾಲೆ ಎಷ್ಟು ಕೆಲಸ ಮಾಡ್ತಾವೆ ಅದ್ರ 100 ಪಟ್ಟು ಕೆಲಸ ಕೆಳಗೆ ಮಾಡ್ತಾವೆ ಭೂಮಿಯೊಳಗೆ. ಗಿಡಗಳಿರ್ಬೇಕು ಹೊಲದಾಗ, ಹಣ್ಣಿನ ಗಿಡಗಳಿರ್ಬೇಕು, ನಾವು ತಿನ್ನಬೇಕು, ಹಕ್ಕಿ ಪಕ್ಷಿಗಳು ತಿನ್ನಬೇಕು. ನಮ್ಮ ಹೊಲದಾಗ ಹಕ್ಕಿ ಪಕ್ಷಿಗಳು ಬಂದು ಗಿಡದ ಮ್ಯಾಗ ಕುಂತು ಅಂದ್ರೆ ಬೆಳೆ ಮ್ಯಾಗಿನ ಹುಳುಗಳೆಲ್ಲ ಆರಿಸ್ಕೊಂಡು ತಿಂತಾವೆ. ಅಷ್ಟ ಅಲ್ಲ, ಆ ಗಿಡಗಳು ನಮ್ಗೆ ಕಟ್ಟಿಗೆ ಕೊಡ್ತಾವೆ, ನೆರಳು ಕೊಡ್ತಾವೆ, ಗೊಬ್ಬರ ಕೊಡ್ತಾವೆ, ಎಲ್ಲ ಏನು ಬೇಕಂದದ್ದನ್ನು ಕೊಡ್ತಾವೆ. ಎಲ್ಲವಕ್ಕೂ ಮುಖ್ಯವಾಗಿ ಭೂಮಿಯೊಳಗಿರುವಂಥ ಜೀವಾಣುಗಳಿಗೆ ಗಾಳಿ ನೀರನ್ನು ಕೊಡ್ತಾವೆ. ವರ್ಷ ವರ್ಷಗಟ್ಟಲೆ ಮಳೆ ಆಗಲಿಲ್ಲ ಅಂದರೂ ಸಹಿತ ಮಳೆಗಾಲದಾನ ಮಳೆ ಒಮ್ಮೆ ಹಿಡ್ಕೊಂಡು ಕುಂತು ಅಂದ್ರೆ 2-3 ವರ್ಷಗಟ್ಟಲೆ ಕೆಳಗೆ ಇಳಿದ ನೀರನ್ನು ಮ್ಯಾಗ ಏರಿಸ್ಕೊಂತ ಕುಂದಿರ್ತಾವೆ. ಆ ಬೇರುಗಳದೊಂದು ಬಹಳ ವಿಶೇಷತೆ, ನೀರು ಕೆಳಗೆ ಇಳಿಸಿದು ಮುಂಗಾರ್ಯಾಗ ಅಂದ್ರೆ ಹಿಂಗಾರಿ ಮಳೆಗೆ ನೀರು ಕಡಿಮೆ ಇದ್ದಾಗ ಕೆಳಗಿಂದ ಮ್ಯಾಗ ಕಳಿಸೋ ಕೆಲಸ ಮಾಡ್ತಿದ್ದು ಇವು ಗಿಡಗಳು. ಹೊಲದಾಗಿ ಇವು ಇದ್ದು ಅಂತಂದ್ರೆ